ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಏನಂದ್ರೆ ಇವತ್ತು ಕೈಗೆ ಟ್ಯಾಟೋ ಹಾಕ್ಸ್ಬೇಕು ಅಂತ ಇದ್ದೀನಿ. ಸೊ ಬ್ರದರ್ ಕಾಲ್ ಮಾಡಿದ್ರು, ಬಾ ಒಂದು ಟ್ಯಾಟೋ ಐತೆ ಹೊಸದು ಹಾಕ್ಸೋಣ ಅಂತ ಅಂದರು. ಸೊ ಇವಾಗ ವ್ಲಾಗ್ ಮಾಡಿಕೊಂಡೆ ಟ್ಯಾಟೋ ಹಾಕ್ಸ್ಕೊಂಬರೋಣ, ಯಾಕಂದರೆ ವ್ಲಾಗು ಯೂಟ್ಯೂಬಲ್ಲಿ ಕಮ್ಮಿ ಆಗೈತೆ. ಸೊ ಅದಕ್ಕೋಸ್ಕರ ಇನ್ನೊಂದು ಟ್ಯಾಟೋ ವ್ಲಾಗ್ ಮಾಡೋಣ ಅಂತ ಇದ್ದೀನಿ. ಸೊ ಬನ್ನಿ, ಇನ್ನೂ ಏನಕ್ಕೆ ವೇಟ್ ಮಾಡೋಣ, ಹೋಗೋಣ. ಮಾಸ್ಟರ್ ಡಿಗ್ರಿ ಪಡೆದವಳಲ್ಲ, ಸೊ ಎಲ್ರಿಗೂ ಆಸೆ ಇದ್ದೇ ಇರುತ್ತೆ ಟ್ಯಾಟೋ ಹಾಕ್ಸ್ಬೇಕು, ಅಲ್ಲಿ ಹಾಕ್ಸ್ಬೇಕು, ಇಲ್ಲಿ ಹಾಕ್ಸ್ಬೇಕು. ಸೊ ಒಂದ್ಸರಿ ಅಂಗಡಿಗೆ ಬಂದು ವಿಸಿಟ್ ಮಾಡಿ, ಇಷ್ಟ ಆಗುತ್ತೆ 100% ಹಾಕ್ಸ್ಕೊಂಡು ಹೋಗ್ತೀರಾ ಟ್ಯಾಟೋನ. ಸೊ ಇವ್ರದ್ದು ಇನ್ಸ್ಟಾಗ್ರಾಮಲ್ಲಿ ಒಂದು ಪೇಜ್ ಐತೆ, ಇವ್ರು ಮಾಡಿರೋ ಮತ್ತು ಇವರು ಬಿಡಿಸಿರೋ ಟ್ಯಾಟೋಸ್ ಎಲ್ಲ ಅದರೊಳಗೆ ಅಪ್ಡೇಟ್ ಮಾಡ್ತಾರೆ. ಕಿಶೋರ್ ಆಚಾರ್ಯ ಅಂತ, ಕಿಶೋರ್ ಆಚಾರ್ ಅಂತ. ಸೊ ಎಲ್ಲರೂ ಹೋಗಿ ಒಂದ್ಸರಿ ಇವ್ರ ಇನ್ಸ್ಟಾಗ್ರಾಮು ಚೆಕ್ ಮಾಡಿ, ಟ್ಯಾಟೋ ಹಾಕಿರೋದು, ವರ್ಕ್ ಮಾಡಿರೋದು ಎಲ್ಲ ವೀಡಿಯೋಸ್ ಐತೆ ಅದರೊಳಗೆ. ನಿಮಗೆ ಇನ್ನೂ ಕಾರ್ಗಳನ್ನ ಪರಿಚಯ ಮಾಡಿಸಿಲ್ಲ, ಕಾರ್ಗಳನ್ನ ಪರಿಚಯ ಮಾಡಿಕೊಡ್ತೀನಿ ಬನ್ನಿ. ಇದು ಯಾವ ರೋಲ್ಸ್ ರಾಯ್ಸ್ ಇಲ್ಲ, ಟೊಯೋಟಾ, ಟೊಯೋಟಾ ಕಂಪನಿ ಕಾರು. ಹಾ, ಇದು ಕ್ರೇಜಿ ಆಗೈತೆ ಕಾರು. ಬ್ರದರ್, ನಿಮ್ಮ ಹೆಸರು ಗೊತ್ತಾಗಲಿಲ್ಲ. ಶಿವು ಅಂತ. ಶಿವ ಅಂತ. ನೀವು ಟ್ಯಾಟೋನೇ ವರ್ಕ್ ಮಾಡೋದ? ಕಿಶೋರ್ ಫ್ರೆಂಡು. ಹೌದಾ, ಸರಿ. ರಿವಾಲ್ ಬಾಲ್ ಐತೆ. ಅಣ್ಣ, ಇದ್ರ ಟ್ರಿಗರೇ ಇಲ್ವಲ್ಲ ಅಣ್ಣ? ಲೈಟರ್ ಆ ಇದು? ಟ್ರಿಗರ್ ಚೆನ್ನಾಗೈತೆ. ಮಜಾ ಆಯಾ, ಔರ್ ಮೇ ಯೇ ಜೋ ಮಜಾ ಹೈ ಹಿಂದೂಸ್ತಾನ್ ಕೆ ಹರ್ ವ್ಯಕ್ತಿ ಕೋ ದೇನಾ ಚಾಹತಾ ಹೂನ್. ಸೊ ಟ್ಯಾಟೋ ಹಾಕಕ್ಕೆ ಒಂದು ಡಿಸೈನ್ ಎಲ್ಲ ಹುಡುಕಿದ್ದಾರೆ. ಸೊ ಇನ್ಮೇಲೆ ಟ್ಯಾಟೋ
ಕೈಗೆ ಬ್ಯಾಂಡ್ ಹಾಕೊಳಕ್ಕೆ ಕೂತ್ಕೊಂಡ್ರೆ ಒಂದು 3 hours ಆಗುತ್ತಂತೆ. ಸೊ ಬನ್ನಿ ನೋಡೋಣ, ಟ್ಯಾಟೋ ರೆಡಿ ಮಾಡೋಣ. ಮಜಾ ನಹೀ ಆ ರಹಾ ಹೈ ಬೀತ ಬಾದಾಮ್ ಬಾದಾಮ್ ಕಚ್ಚಾ ಬಾದಾಮ್ ಕಚ್ಚಾದೊಳಗೆ ಬಾದಾಮ್ ಅದೇ ಬಾದಾಮ್ ಜಾಸ್ತಿ ಬರ್ಸ್ತಾರೆ ಅಣ್ಣ ಬೈಕ್ತಾರೆ. ಸೊ ಅಲ್ಲೇ ಕನ್ನಂಬಾಡಿ ಕಟ್ಟಿಸಿದ ನಮ್ಮ ಮುತ್ತಿಗೆ ಚಪ್ಪ. ಇವಾಗ ಪ್ರಿಂಟ್ ಬರ್ತಿದೆ ಟ್ಯಾಟೋದು, ಟ್ಯಾಟೋ ಪ್ರಿಂಟು ಇಲ್ಲಿ ದೊಡ್ಡದು ಮಾಡಿದಿರ ಅನ್ಸುತ್ತೆ. ಸೊ ಇನ್ನೊಂದು ಸ್ವಲ್ಪ ಚಿಕ್ಕದು ಮಾಡ್ತಾರೆ. ಸೊ ಸ್ಟಾರ್ಟ್ ಮಾಡೋದು. ಸೊ ಇವಾಗ ಉಲ್ಫು ರೆಡಿ ಆಗಿದೆ. ಇವಾಗ ಕೈಗ ಅಂಟಿಸಿ ಸ್ಟಾರ್ಟ್ ಮಾಡೋದು ಅಷ್ಟೇ. ಇವಾಗ ನೋಡಿ ಹೆಂಗನ್ಸುತ್ತೆ, ಚೆನ್ನಾಗೈತಾ ಕಮೆಂಟ್ ಮಾಡಿ. ಚೆನ್ನಾಗಿದ್ರೆ ಕಮೆಂಟ್ ಮಾಡಿ. ಇನ್ನೂ ಏನಕ್ಕೆ ವೇಟ್ ಮಾಡ್ತಿದ್ರಾ, ಒಂದು 2-2 ನಿಮಿಷ ರೆಡ್ ಬಟನ್ಗೆ ಕ್ಲಿಕ್ ಮಾಡಿಬಿಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಇದೇ ಥರ ಒಳ್ಳೊಳ್ಳೆ ಬ್ಲಾಗು ಮತ್ತು ಬೇರೆ ಬೇರೆ ಥರ ಬ್ಲಾಗು ಎಲ್ಲ ಮಾಡಿಬಿಡ್ತಿರ್ತೀನಿ. ಸೊ ಎಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಕೊಡಿ. ಮತ್ತು ಇನ್ನೂ ಯಾರ್ಯಾರು ನನ್ನ ಇನ್ಸ್ಟಾಗ್ರಾಮ್ಗೆ ಫಾಲೋ ಆಗಿಲ್ಲ, ಸೊ ಎಲ್ಲರೂ ಹೋಗಿ ಶುಭಮ್ ಒಫಿಷಿಯಲ್ 89 ಅಂತ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಐತೆ ನಂದು. ಸೊ ಎಲ್ಲರೂ ಹೋಗಿ ಅಲ್ಲಿ ಫಾಲೋ ಆಗಿ ಮತ್ತು ನಗ್ತಾ ಇರಿ, ನಗ್ತಾ ಇರಿ. ನಾನು ಯಾವತ್ತೂ ನಿಮ್ಮನ್ನು ನಗಿಸ್ತಾನೇ ಇರ್ತೀನಿ. ಹೀಗೂ ಉಂಟೆ later. ಇವಾಗ ನಾವು ಊಟ ಮಾಡಿ ಸ್ಟುಡಿಯೋ ಕಡೆ ಹೋಗ್ತಿದ್ದೀವಿ. ಅವ್ರದ್ದು ಊಟ ಆಗೈತೆ, ಇನ್ನೇನು ಕೈ ಕಳ್ಕೊಂಡು ಬಂದ್ಬಿಡ್ತಾರೆ. ಸೊ ಅಷ್ಟೊತ್ತಿಗೆ ನಾವು ಹೋಗಿ ಕುತ್ಕೊಳ್ಳೋಣ ಅಂತ ನಾವು ಬೇಗ ಬಂದ್ವಿ. ಊಟ ಗೀಟ ಎಲ್ಲ ಮುಗಿಸ್ಕೊಂಡು ಈಗ ವಾಪಸ್ ಸ್ಟಾರ್ಟ್ ಮಾಡೋಣ ಟ್ಯಾಟೋ. ಇನ್ನೂ ಬೇಜಾನೈತೆ,
ಇವಾಗ ಬರೇ ಮಗುದ್ದು ಅಷ್ಟೇ ಕಂಪ್ಲೀಟ್ ಆಗಿದ್ದು, ಬೆಳಗಿಂದ ಏನೂ ತಿಂದಿರಲಿಲ್ಲ. ಸೊ ಅದಕ್ಕೆ ಹೋಗಿ ಊಟ ಗೀಟ ಮಾಡ್ಕೊಂಡು ಬಂದ್ವಿ. ಸೊ ಬನ್ನಿ, ಏನಕ್ಕೆ ವೇಟ್ ಮಾಡೋಣ, ಟೈಮ್ ವೇಸ್ಟ್ ಏನಕ್ಕೆ ಟೈಮ್ ವೇಸ್ಟ್ ಮಾಡೋಣ, ಸ್ಟಾರ್ಟ್ ಮಾಡೋಣ. ಇದೆಲ್ಲ ಇವಾಗ ಫ್ರೀ ಹ್ಯಾಂಡೇ ಮಾಡಿರೋದು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫ್ರೀ ಹ್ಯಾಂಡು ಏನಂತ ಹೇಳಿದ್ರು, ಫ್ರೀ ಹ್ಯಾಂಡ್ ಅಂದರೆ ಪೆನ್ಸಿಲ್ ಏನು ಯೂಸ್ ಮಾಡಿದ್ರೆ ನಾವು ಕೈಯಲ್ಲಿ. ಇವಾಗ ನೀವು ಡ್ರಾಯಿಂಗ್ ಥರ ಮಾಡೋದು ಚೆನ್ನಾಗಿ ಮಾಡ್ತಾರೆ ಅಂದರೆ ಫ್ರೀ ಹ್ಯಾಂಡ್ ಚೆನ್ನಾಗಿ ಮಾಡಿದ್ದಾರೆ. ಹಾಂ, ಚೆನ್ನಾಗಿ ಮಾಡಿದ್ದಾರೆ. ಏನು ಸ್ಟಿಕ್ಕರ್ಸು ಮತ್ತು ಏನು ಯೂಸ್ ಮಾಡಿದೆ ಪೆನ್ನಲ್ಲಿ, ಅವರೇ ಡ್ರಾಯಿಂಗ್ ಮಾಡಿ ಫ್ರೀ ಹ್ಯಾಂಡ್ ಆಗಿ ಚೆನ್ನಾಗಿ ಮಾಡಿದ್ದಾರೆ ಡ್ರಾಯಿಂಗ್ನ. ಸೊ ಫೈನಲ್ ರಿಸಲ್ಟ್ ಏನಾಗುತ್ತೆ ನೋಡೋಣ. ಹೆವಿ ಪೇನ್ ಆಗ್ತಿತ್ತು, ಸೊ ಟೀ ಕುಡಿದು ಮತ್ತೆ ವರ್ಕ್ ಸ್ಟಾರ್ಟ್ ಮಾಡೋಣ. ಸೊ ಅಲ್ಲಿವರೆಗೂ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್. 2000 ಇಯರ್ಸ್ ಲೇಟರ್ ಈಗ ನಮ್ಮದು 100% ಟ್ಯಾಟೂ ಎಲ್ಲ ಕಂಪ್ಲೀಟ್ ಆಗಿದೆ. ಸೊ ಇದು ಯಾವ ಥರ ಅನಿಸುತ್ತೆ ಅಂತ ನಿಮ್ಗೆ ವಿಡಿಯೋ ತೋರಿಸ್ತೀನಿ. करना चाहती ग्राइंड मैं भी बैठा मस्ती में खड़ी है बिहाइंड तो फिर आग लगी बस्ती में बेबी आर यू फाइन सब करू वाइंड कि तो इतनी हॉट है मैं क्रॉस करू लाइन मेंटेनेंस करता रहे ये फुल ಎಲ್ಲಾ ಕಂಪ್ಲೀಟ್ ಆಗೈತೆ ಕೆಲಸ. ಇದರದು ಯಾವ ತರ ಮೇಂಟೇನ್ ಮಾಡಿದ್ರೆ ಡಾರ್ಕ್ ಆಗಿ ಉಳಿಯುತ್ತೆ ಅಂತ ಹೇಳ್ತಾರೆ. ಸೊ ನೋಡೋಣ ಏನು ಅಂತಂದ್ರೆ 45 days ಮೇಂಟೆನೆನ್ಸ್ ಇರುತ್ತೆ ಟ್ಯಾಟೂಲಿ. 45 days ನೀವು ಜಾಸ್ತಿ ನೀರು ಟಚ್ ಮಾಡೋಂಗಿಲ್ಲ ಆ್ಯಂಡ್ ಹಾಟ್ ವಾಟರ್ ಟಚ್ ಮಾಡೋಂಗಿಲ್ಲ. ನೀವು ವ್ಯಾಸಲಿನ್ ಬಯೋಲಿನ್ ಆ ಥರ ಯಾವ್ದಾದ್ರು ಪೆಟ್ರೋಲಿಯಂ ಜೆಲ್ಲಿ ಕ್ರೀಮ್ಗಳನ್ನ ಅಪ್ಲೈ ಮಾಡಬೇಕು ಡೈಲಿ, ಒಂದು 3 times ಅಪ್ಲೈ ಮಾಡಬೇಕು. ಅದು ನಿಮಗೆ 20 days ಸ್ಕಿನ್ ಪೀಲ್ ಆಗುತ್ತೆ. 20 days ಬಂದು ನಿಮಗೆ ಸ್ಕಿನ್ ಲೇಯರ್ ರಿಮೂವ್ ಆಗುತ್ತೆ. ಆಫ್ಟರ್ 25 days ನಿಮಗೆ ಸ್ಕಿನ್ಗೆ ಮ್ಯಾಚಪ್ ಆಗುತ್ತೆ. ಅಲ್ಲಿ ತನಕನೂ ನೀವು ನೀಟಾಗಿ ಮೇಂಟೈನ್ ಮಾಡಬೇಕಾಗುತ್ತೆ. ಆ್ಯಂಡ್ ಇಚ್ಚಿಂಗ್ ಸ್ಟಾರ್ಟ್ ಆಗುತ್ತೆ. ಇಚ್ಚಿಂಗ್ ಆದಾಗ ನೀವು ನೇಲ್ಸ್ ಟಚ್ ಮಾಡಿ ನೀವು ಇದು ಮಾಡ್ಕೊಬೋದು ಕಿವಿಗಾಗ. ಅದನ್ನು ನಾವು ನೀಟಾಗಿ ಮೇಂಟೈನ್ ಮಾಡ್ಕೊಂಡ್ರೆ ಟ್ಯಾಟೂ ನಾವೇನು ವರ್ಕ್ ಮಾಡಿರ್ತೀವೋ ಅದು ನಿಮಗೆ ಫೈನಲ್ ರಿಸಲ್ಟ್ ಆಸ್ ಇಟ್ ಈಸ್ ಹಂಗೆ ಸಿಗುತ್ತೆ. ನನಗೆ ತುಂಬ ಖುಷಿ ಆಯಿತು. ಏನಪ್ಪ ಅಂದರೆ ನಾನು ನೋಡಿರೋದು ಏನು ಆ ಡಿಸೈನ್ ಏನು ನೋಡಿದ್ದೆ ಸೇಮ್ ಹಂಗೆ ಬಂದೈತೆ. ಒಂಥರ 3D ಥರ ಹೊರಗಡೆ ಇನ್ನೂ ಚೆನ್ನಾಗಿ ಕಾಣುತ್ತೆ, ಹೊರಗಡೆ ಬೆಳಕಿಗೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಸೊ ನೋಡೋಣ, ಮೇಂಟೆನೆನ್ಸ್ ಮಾಡೋಣ. ಅದರದ್ದು ಫೋಟೋ ಶೂಟ್ ಮಾಡಿ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿರ್ತೀನಿ. ಸೊ ಬ್ರದರ್ದು ಇನ್ಸ್ಟಾಗ್ರಾಮ್ ಪೇಜ್ ಐತೆ ಟ್ಯಾಟೋ ಸ್ಟುಡಿಯೋದು. ಏನು ಟ್ಯಾಟೋ ಸ್ಟುಡಿಯೋ ಎಂಕೇರಿಂಗ್ ಟ್ಯಾಟೋಸ್. ಹಾಂ, ಎಲ್ಲರೂ ಹೋಗಿ ನೋಡಿ, ನಿಮಗೆ ಇಷ್ಟ ಆಗುತ್ತೆ ಬನ್ನಿ ಒಂದ್ಸಲ. ನೀವು ಯಾರಾದರೂ ಒಂದು ಟ್ಯಾಟೋ ಹಾಕ್ಸ್ಬೇಕು ಅಂತ ಇರ್ತೀರಾ, ಸೊ ಬನ್ನಿ ಒಂದ್ಸಲ ಅಂಗಡಿಗೆ ವಿಸಿಟ್ ಕೊಡಿ, ನೋಡಿ ನಿಮಗೆ ಯಾವ ಥರ ಬೇಕು ಆ ಥರ ಟ್ಯಾಟೋಸು ಹಾಕ್ಕೊಳ್ಳಿ. ಮತ್ತು ಇವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಡಿಸ್ಕ್ರಿಪ್ಷನ್ಸಲ್ಲಿ ಹಾಕಿರ್ತೀನಿ. ಸೊ ಎಲ್ಲರೂ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಹಾಕ್ಸ್ಕೋ. ಯಾರ್ಯಾರು ಡಾಟಾ ಹಾಕ್ಸ್ಕೋರು ಇದ್ದಾರಲ್ಲ ಎಲ್ಲರೂ ಕಾಂಟ್ಯಾಕ್ಟ್ ಮಾಡಿ. ಮತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಸೊ ಬಾಯ್, ಬಿಗ್ ಥ್ಯಾಂಕ್ ಯು ಫಾರ್ ಬೀಂಗ್ ಹಿಯರ್. ಬಹುತ್ ಬಹುತ್ ಧನ್ಯವಾದ.